ಆತ್ಮೀಯ ಎಲ್ಲ ಪ್ರಧಾನ ಗುರುಗಳಿಗೆ ಮೂಡಲಗಿಯ ಸಿಆರ್ಪಿ ಆದ ಶ್ರೀ ಸಮೀರ್ ದಬಾಡಿ ವತಿಯಿಂದ ನಮಸ್ಕಾರಗಳು. ಈಗ ನಾವು ಎಸ್ಟಿಎಸ್ ಕರ್ನಾಟಕ ಅಪ್ಲಿಕೇಶನ್ ಮೂಲಕ ಯಾವ ರೀತಿ ಪ್ರತಿದಿನ ಹಾಜರಾತಿಯನ್ನು ಹಾಕಬೇಕು ಎಂಬುದನ್ನು ಆ್ಯಪ್ ಮೂಲಕ ತಿಳಿಸುತ್ತೇನೆ. ಮೊದಲಿಗೆ ಎಸ್ಟಿಎಸ್ ಕರ್ನಾಟಕ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು. ಅಲೋ ದಿಸ್ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದ ನಂತರ ಇಲ್ಲಿ ಎಸ್ ಟಿ ಎಸ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಗಾಟ್ ಇಟ್. ಈ ಅಪ್ಲಿಕೇಶನನ್ನು ನೀವು ಮೊದಲ ಬಾರಿಗೆ ಬಳಸ್ತಿದ್ರೆ ಇಲ್ಲಿ ಮೇಲ್ಗಡೆ ಸ್ಟೂಡೆಂಟ್ಸ್, ಟೀಚರ್ಸ್, ಅಟೆಂಡೆನ್ಸ್ ಸೆಕ್ಷನ್ಸ್ ಎಲ್ಲ ಜೀರೋ ಇರುತ್ತೆ. ಅದಕ್ಕೆ ಇಲ್ಲಿ ನಮ್ಮ ಡೇಟಾ ಬರಬೇಕಾದ್ರೆ ನಾವು ಬಲಗಡೆ ಇಲ್ಲಿ ಕೆಂಪು ಪಟ್ಟಿಯಲ್ಲಿರುವ ಮೂರು ಟಿಕ್ಕಿಗಳ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸಿಂಕ್ ಡೇಟಾ, ಸಿಂಕ್ ಡೇಟಾ ನಂತರ ಇಲ್ಲಿ ಎರಡು ಆಪ್ಷನ್ಗಳು ಇರುತ್ತೆ, ಒಂದು ಅಪ್ಲೋಡ್ ಮಾಸ್ಟರ್, ಇನ್ನೊಂದು ಡೌನ್ಲೋಡ್ ಮಾಸ್ಟರ್. ನಾವು ಮೊದಲಿಗೆ ಡೌನ್ಲೋಡ್ ಮಾಸ್ಟರನ್ನು ಆಯ್ಕೆ ಮಾಡೋಣ. ಇಲ್ಲಿ ಗೆಟ್ ಆಲ್ ಟಿ ಮಾಸ್ಟರ್ಸ್, ನಿಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಮಾಹಿತಿ ಬರುತ್ತದೆ. ಎರಡನೆಯದು ಗೆಟ್ ಆಲ್ ಸ್ಟೂಡೆಂಟ್ಸ್, ನಿಮ್ಮ ಶಾಲೆಯ ಎಲ್ಲ ಮಕ್ಕಳ ಸಂಖ್ಯೆ ಬರುತ್ತದೆ. ಮೂರನೇದು ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್, ಆಲ್ ಟೀಚರ್ಸ್, ಟೀಚರ್ಸ್ ಡೈಲಿ ಅಟೆಂಡೆನ್ಸ್, ಇವುಗಳನ್ನೆಲ್ಲ ಮೊದಲು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಡೇಟಾ ಕೆಳಗಡೆ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಮಾಹಿತಿ ಡೌನ್ಲೋಡ್ ಆಗ್ತಾ ಇದೆ ಈ ಅಪ್ಲಿಕೇಶನ್ಗೆ. 87 ಮಕ್ಕಳು, ಇಬ್ಬರು ಟೀಚರ್ಸು. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ, ಓಕೆ ಮಾಡೋಣ. ಮತ್ತೆ ಬ್ಯಾಕ್ ಬರೋಣ. ಮೇಲ್ಗಡೆ ಇದೆ ನೋಡಿ ಬ್ಯಾಕ್ ಆ್ಯರೋ. ಈಗ ಡ್ಯಾಶ್ ಬೋರ್ಡ್ ನೋಡಿ ಚೆಕ್ ಮಾಡಿದರೆ ಇಲ್ಲಿ ಸ್ಟೂಡೆಂಟ್ಸ್ ಡೀಟೇಲ್ಸ್ ಬಂದಿತ್ತು, ಆಗಲೇ ಜೀರೋ ಇತ್ತು, ಈಗ 87 ಆಗಿದೆ. ಟೀಚರ್ಸು ಇಬ್ಬರು ಜನ, ಮೇಲೆ ಇಲ್ಲಿ ಅಟೆಂಡೆನ್ಸು ಸೆಕ್ಷನ್ ಬಂತು. ಈಗ ನಾವು ಹಾಜರಾತಿ ಹಾಕಬೇಕಾದ್ರೆ ಮೊದಲಿಗೆ ಡ್ಯಾಶ್ಬೋರ್ಡ್ನಲ್ಲಿರುವ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡ್ದಿಂದ 10ನೇ ತರಗತಿವರೆಗೆ ಇರುತ್ತದೆ. ಇದು ಎಚ್ ಪಿ ಎಸ್ ಶಾಲೆ ಇರೋದ್ರಿಂದ 1ರಿಂದ 7ನೇ ತರಗತಿ ಮಾತ್ರ ಇದೆ. ಈಗ ನಾವು ಹಾಜರಾತಿ ಹಾಕಬೇಕಾಗಿರೋದು 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಮಾತ್ರ. ಈಗ ನಾನು ಇಲ್ಲಿ 6ನೇ ತರಗತಿಯನ್ನು ಆಯ್ಕೆ ಮಾಡುತ್ತೇನೆ. ಅದರ ನಂತರ ಡಿವಿಷನ್ ಎ ಇರುತ್ತೆ. ಅಟೆಂಡೆನ್ಸ್ ಬೈ ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಹಾಕುತ್ತೇನೆ. ಅಟೆಂಡೆನ್ಸ್ ಆಫ್ ಇಲ್ಲಿ ವರ್ಗ ಶಿಕ್ಷಕರ ಹೆಸರು ಹಾಕುತ್ತೇನೆ. ಶಿಫ್ಟ್ ಅಂತ ಇದೆಯಲ್ಲ, ನಮ್ಮದು ಮಾರ್ನಿಂಗ್ ಶಿಫ್ಟ್ ಅಲ್ಲ, ಈಗ ಡೈಲಿ ಶಿಫ್ಟ್ ಅಂದರೆ ಮುಂಜಾನೆಯಿಂದ ಸಾಯಂಕಾಲ 4:45ರವರೆಗೆ ಶಾಲೆ ನಡೆಯುತ್ತದೆ. ಅದಕ್ಕೆ ಡೈಲಿ ಆಯ್ಕೆ ಮಾಡೋಣ. ಅದರ ನಂತರ ಫಿಲ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿ. ಇಲ್ಲಿ 6ನೇ ತರಗತಿಯಲ್ಲಿರುವ ಒಟ್ಟು 12 ಮಕ್ಕಳ ಪಟ್ಟಿ ಬರುತ್ತೆ. ಆಲ್ ಸೆಲೆಕ್ಟ್ ಅಂತ ಮೊದಲಿಗೆ ಕ್ಲಿಕ್ ಮಾಡಿ. ಆಲ್ ಸೆಲೆಕ್ಟ್ ಮೊದಲಿಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲ್ಲ ಮಕ್ಕಳ ಹೆಸರಿನ ಮುಂದೆ ಬ್ಲ್ಯಾಕ್ ಚೌಕ್ನಲ್ಲಿ ಟಿಕ್ ಬರುತ್ತೆ. ಇದರ ಅರ್ಥ ಎಲ್ಲರೂ ಪ್ರೆಸೆಂಟ್ ಅಂಥೇಳಿ. ಯಾವ ಮಗು ಅಬ್ಸೆಂಟ್ ಇದೆ ಆ ಟಿಕ್ ಮಾರ್ಕನ್ನು ತೆಗಿಬೇಕು. ಫಾರ್ ಎಕ್ಸಾಂಪಲ್ ಈ ರೀತಿ ರಾಧಿಕಾ ಲಕ್ಕಪ್ಪ ಮಗದುಮ್ ಅಬ್ಸೆಂಟ್, ರವಿ ಭೀಮಪ್ಪ ಮೂಡಲಿಗಿ ಅಬ್ಸೆಂಟ್, ಈ ರೀತಿ ಟಿಕ್ ಮಾರ್ಕ್ ತೆಗಿಬೇಕು. ಈ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಎಲ್ಲರೂ ಪ್ರೆಸೆಂಟ್ ಇದ್ದಾರೆ, ಸೊ ಎಲ್ಲರಿಗೂ ಟಿಕ್ ಮಾರ್ಕ್ ಹಾಕ್ತೀನಿ. ಅದರ ನಂತರ ಈ ಮೇಲುಗಡೆ ಕೆಂಪು ಪಟ್ಟಿಯಲ್ಲಿರುವ ಬಿಳಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. 6ನೇ ತರಗತಿಯ ಅಟೆಂಡೆನ್ಸ್ ಆಯ್ತೀಗ. ನೆಕ್ಸ್ಟು 7ನೇ ತರಗತಿ ಡಿವಿಷನ್ ಎ ಹಾಕಿ, ಅಟೆಂಡೆನ್ಸ್ ಹೆಡ್ ಮಾಸ್ಟರ್ ಹೆಸರು ಹಾಕಿ, ಅಟೆಂಡೆನ್ಸ್ ಆಫ್ ಕ್ಲಾಸ್ ಟೀಚರ್ ಹೆಸರು ಹಾಕಿ, ಶಿಫ್ಟು ಡೈಲಿ ಅಂತೇಳಿ ಹಾಕಿ, ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇಲ್ಲಿ 7ನೇ ತರಗತಿಯಲ್ಲಿ 15 ಮಕ್ಕಳಿದ್ದಾರೆ, ಸೆಲೆಕ್ಟ್ ಆಲ್ ಅಂತ ಹಾಕೋಣ. ಎಲ್ಲ ಮಕ್ಕಳಿಗೆ ಬ್ಲ್ಯಾಕ್ ಟಿಕ್ ಮಾರ್ಕ್ ಬಂದಿದೆ, ಇದರ ಅರ್ಥ ಎಲ್ಲರೂ ಪ್ರೆಸೆಂಟ್ ಅಂಥೇಳಿ. ಅದರ ನಂತರ ಕೆಂಪು ಪಟ್ಟಿಯಲ್ಲಿರುವ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡೋಣ. ಈಗ 6ನೇ ತರಗತಿ ಮತ್ತು 7ನೇ ತರಗತಿಯ ಹಾಜರಾತಿ ಅರ್ಧ ಮಾತ್ರ ಆಗಿದೆ ಕೆಲಸ. ಈಗ ನಾವು 6ನೇ ತರಗತಿಯ ಹಾಜರಾತಿಯನ್ನು ನೋಡೋಣ. ಸ್ಟ್ಯಾಂಡರ್ಡ್ 6 ಆಯ್ಕೆ ಮಾಡಿ. ಆಯ್ಕೆ ಮಾಡಿದ ನಂತರ ಇಲ್ಲಿ ಕೆಳಗಡೆ ಮತ್ತೊಂದು ಆಪ್ಷನ್ ಇದೆ ನೋಡಿ, ಕೆಂಪು ಪಟ್ಟಿಲಿ ವ್ಯೂ ಅಟೆಂಡೆನ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಾವು
ಆರನೇ ತರಗತಿಯನ್ನು ಹಾಜರಾತಿಯನ್ನು ಹಾಕಿದ್ದೀವಿ, ಆದರೆ ಪೆಂಡಿಂಗ್ ಇದೆ, ಸಬ್ಮಿಟ್ ಆಗಿಲ್ಲ. ಏಕೆಂದರೆ ಇಲ್ಲಿ ಸಿಂಕ್ರೋನೈಜೇಷನ್ ಪೆಂಡಿಂಗ್ ಇದೆ, ಇವತ್ತಿನ ದಿನಾಂಕಕ್ಕೆ ಸಿಂಕ್ರೋನೈಜೇಷನ್ ಪೆಂಡಿಂಗ್ ಇದೆ. ಅದಕ್ಕೆ ಫೈನಲ್ ಸಬ್ಮಿಟ್ ಮಾಡಬೇಕು. ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಇದು ಮೇನ್ ಪೇಜ್ ಬಂದ ನಂತರ ಬಲಗಡೆ ಮೇಲ್ಗಡೆ ಇರುವ ಮೂರು ಬಿಂದುಗಳ ಮೇಲೆ ಕ್ಲಿಕ್ ಮಾಡಿ, ಸಿಂಕ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಅಪ್ಲೋಡ್ ಮಾಸ್ಟರ್, ಇನ್ನೊಂದು ಡೌನ್ಲೋಡ್ ಮಾಸ್ಟರ್. ಡೌನ್ಲೋಡ್ ಮಾಸ್ಟರ್ ಈಗಾಗಲೇ ನಾವು ಮಾಡಿ ಮುಗಿಸಿದ್ದೇವೆ ಆರಂಭದಲ್ಲಿ. ಈಗ ನಾವು ಅಪ್ಲೋಡ್ ಮಾಡಬೇಕು. ಆರನೇ ತರಗತಿ ಮತ್ತು ಏಳನೇ ತರಗತಿಯ ಮಕ್ಕಳ ಹಾಜರಾತಿಯನ್ನು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಇಲ್ಲಿ ಎರಡು ಆಪ್ಷನ್ ಇದೆ, ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್, ಟೀಚರ್ಸ್ ಡೈಲಿ ಅಟೆಂಡೆನ್ಸ್. ಈಗ ನಾವು ಹಾಕ್ತಿರೋದು ಕೇವಲ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇರುವ ಅಪ್ಲೋಡ್ ಡೇಟಾ ಮೇಲೆ ಒತ್ತಿರಿ. ಡೇಟಾ ಸಿಂಕ್ರೋನೈಸೇಷನ್ ಸಕ್ಸಸ್ಫುಲಿ. ಈಗ ನೀವು ಹಾಕಿರುವ ಆರನೇ ಮತ್ತು ಏಳನೇ ತರಗತಿಯ ಹಾಜರಾತಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಯಿತು. ಇಲ್ಲಿ ಎರಡು ತರಗತಿ, ಇಲ್ಲಿ 2x2 ಅಂದರೆ ಎರಡು ತರಗತಿಗಳ ಹಾಜರಾತಿ ಮಾತ್ರ ಹಾಕಿದ್ದೇವೆ. ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ನಾವು ಡ್ಯಾಶ್ಬೋರ್ಡ್ನಲ್ಲಿ ಅಟೆಂಡೆನ್ಸ್ನಲ್ಲಿ ಚೆಕ್ ಮಾಡ್ಬೋದು. 87 ಒಟ್ಟು ಮಕ್ಕಳು, 27 ಹಾಜರು, ಆಮೇಲೆ ಉಳಿದದ್ದು 0 ಇದೆ. ಸೊ ಈ ರೀತಿ ನಾವು ಪ್ರತಿದಿನ 11 ಗಂಟೆಯ ಒಳಗಡೆ ಈ ವಿದ್ಯಾರ್ಥಿಗಳ ಹಾಜರಾತಿಯನ್ನು, ರವಿವಾರ ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಈ ಹಾಜರಾತಿಯನ್ನು ಹಾಕಬೇಕು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.